ನನ್ನನ್ನ ಪೊಲೀಸಿಗೆ ಹಿಡ್ಕೊಡ್ತೀಯ? ನಾನು ನಿನ್ನ ಸಂಬಂಧಿಕಳೋ? ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ. ನನಗ್ ನಮ್ ಜನನೇ ಮುಖ್ಯನೋ? ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ? ನಾನ್ ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನೋಶ್ವರ ತಾಲೂಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲಿರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರ್ಗು ವಾಯ್ತಾ ಇರು. ನೀನಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕೊಟ್ಟು ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವ್ದು ಅಂತ ಹುಡುಕೊಂಡ್ ಬಂದೆ. ಬಂದ್ರೇನೋ ಪ್ರಯೋಜನ? ಏನೋ ಮಾಡ್ತೀಯ? ಮಾಡಿರೋ ತಪ್ಪನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗ್ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣ. ಏಯ್, ಅವನಿಗ್ ಜನರ ಎಲ್ಲ ಅಂತೆ, ಅವರೇ ಬಂದ್ ಎತ್ಕೊಂಡು ಹೋಗ್ಲಿ. ಹೊರಡಕ್ರ ನಮ್ಮ ರೈತರ ಜೀವನಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಹೊರಟಿರೋನು ಇವನೇ ಸರ್. ಹೇಳ್ಕೊಂಡೋಗಿ. ನನ್ನನ್ನ ಪೊಲೀಸಿಗೆ ಹಿಡ್ಕೊಡ್ತೀಯ? ನಾನು ನಿನ್ನ ಸಂಬಂಧಿಕಣೋ? ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ. ನನಗ್ ನಮ್ ಜನನೇ ಮುಖ್ಯನೋ? ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ? ನಾನ್ ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನೋಶ್ವರ ತಾಲೂಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲಿರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರ್ಗು ವಾಯ್ತಾ ಇರು. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ,
ಬೇಡರಿ, ಅವನು ನಮ್ ಶತ್ರು, ಅವನ್ ಫೋಟೋ ನಮ್ ಮನೇಲಿ ಇರ್ಕೂಡ್ದು. ನನ್ ತಮ್ಮ ಅಂತ ತಪ್ಪೇನ್ ಮಾಡಿದಾನೆ? ನಮ್ ಅಣ್ಣನ್ ಜೈಲಿಗೆ ಕಳ್ಸಿದ್ನಲ್ಲ, ಅಷ್ಟು ಸಾಲ್ದೇನೆ, ಎಷ್ಟೇ ಕೊಪ್ಪ ಅವನಿಗೆ. ನಿಮ್ಮಣ್ಣ ಊರ್ ಜನಕ್ಕೆ ಮಾಡಿರೋ ಅನ್ಯಾಯಕ್ಕೆ ನನ್ ತಮ್ಮ ಸರಿಯಾದ ಶಿಕ್ಷೆನೆ ಕೊಡ್ಸಿದಾನೆ, ಅದ್ರಲ್ಲೇನ್ ತಪ್ಪು? ಏನಂದೆ ನಿನಗ್? ನಾನು ನಮ್ಮ ಮನೆಯವ್ರಿಗಿಂತ ನಿನ್ ತಮ್ಮನ ಹೆಚ್ಚಾಗೋದಾ? ನನಗ್ ನಮ್ಮವರು ಅನ್ನೋದಕ್ಕಿಂತ ಸತ್ಯ ನ್ಯಾಯನೇ ದೊಡ್ಡದು. ಏನು ಕಣ್ಣಗ್ ಬಟ್ಟೆನು, ಕೈ ತಗಡಿ ಇಟ್ಕೊಂಡಿರೋ ನ್ಯಾಯ ದೇವತೆ ಅಪರಾವತಾರನ ನಿನ್ನ ಮನೆತನ? ಹೌದು. ಅಂದ್ಮೇಲೆ ಕಣ್ಣಗ್ ಬಟ್ಟೆ ಕಟ್ಕೊಂಡಿರೋರು ಏನು ನೋಡ್ಲಿಲ್ಲ ಏನು ಕಾಣ್ಲಿಲ್ಲ ಅಂತ ಸುಮ್ನಿರ್ದೆ ನಿನ್ ತಮ್ಮ ಯಾಕೆ ಊರವ್ರ ಪರವಾಗಿ ವಾದ ಮಾಡಕ್ ಬಂದ? ಯಾಕೆಂದ್ರೆ ಅವನ್ಗೆ ಊರ್ನವ್ರು ಅಂದ್ರೆ ಉಸ್ರು. ಅಂದ್ರೆ ನಾವೆಲ್ಲ ಯಾರೇ? ಕಾನೂನ್ ದೃಷ್ಟಿಲಿ ಅಪರಾಧಿಗಳು, ಊರ್ನವ್ರ ದೃಷ್ಟಿಲಿ ರಾಕ್ಷಸರು. ನನ್ ದೃಷ್ಟಿಲಿ ಹೋರಾಡಕ್ ಧೈರ್ಯ ಇಲ್ಲದೆ ಹೆಂಗಸರ ಮೇಲೆ ಕೈ ಮಾಡೋ ಹೇಡಿಗಳು. ಏನೋ ಇದೆಲ್ಲ, ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಏನ್ ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಇದು ಗಂಡ ಹೆಂಡತಿ ವಿಷಯ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಸ್ವಂತ ವಿಷಯ. ನನ್ಗೇನಾದ್ರೂ ಕೋಪ ಬಂದ್ರೆ ಹೆಂಡತಿಗೂ ಅತ್ತೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಮೇಲೆ ಇವಳಿಗೆ ಬೀಳೋ ಏಟು ನಿಮಗ್ ಬಿದ್ರು ಬೀಳ್ಬೋದು. ಏನ್ರಿ ಇದು, ಅತ್ತಿಗೆ ಇದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವ್ ನನ್ನೇ ಹೊಡಿತೀನಿ ಅಂತ ಹೇಳ್ತಿದ್ದಾನೆ? ನೋಡೆ ಮೈದ್ ನಾ ಮಗನ್ ಸಮಾನ ಅಂತ ನನಗೂ ಗೊತ್ತು. ಮಕ್ಳು ಹೊಟ್ಟೆ ಒಳಗಿದ್ದಾಗ್ಲೂ ಒದಿಯುತ್ತವೆ, ಬೆಳಿವಾಗ್ಲೂ ಒದಿಯುತ್ತವೆ, ಅದನ್ನೇ ಅಭ್ಯಾಸ ಮಾಡ್ಕೊಂಡು ಈಗ್ಲೂ ಒದಿತೀನಿ ಅಂತವನೆ. ಬಡಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮಗ್ ಸಂಬಂಧ ಇಲ್ಲ ಅಂತ ದೂರ ಸರ್ ನಿಂತ್ಕೊಳ್ಳದೆ ವಾಸಿ. ಏನಂತ್ಯ? ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ, ನನ್ ಕಡೆ ತಿರುಗು ನೋಡ್ತಿಲ್ಲ. ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ನ ಮದ್ವೆ ಮಾಡ್ಕೊಂಡು ಹೊರಟು ಹೋಗ್ತಾರೆ. ಮತ್ತಿನ್ನೇನೋ ಮಾಡ್ತೀರಾ? ಅಡ್ಕಸ್ಬಿ ನನ್ ಮಕ್ಳ. ಅಕ್ಕ ಒಂದ್ ಐಡಿಯಾ. ಏನೋ ಅದು? ಈ ಸಿನಿಮಾದಾಗ ಎಲ್ಲಾರ ರೌಡಿಗಳು ಹುಡುಗಿರ್ನ ಕೆಡ್ಸ್ತಾರಲ್ಲ, ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು. ಮಾಡಿದ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ, ಅವಾಗ ನೀನೇ ನಿನ್ ಭಾವನ ಮದ್ವೆ ಆಗ್ಬೋದು. ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗ್ ಹೋಗ್ಬಿಡು ಅಂತೀರಾ? ಈಗೇನ್ ಮಾಡೋದು? ನಮೋ ಭೂತನಾಥ. ಹಾಲಪ್ಪ. ನಮೋ ದೇವ ದೇವಾ. ಯೋ ಹಾಲಪ್ಪ ನಿಂತ್ಕೊಳ್ಳಯ್ಯ. ನೀವ ನಂಗೋಸಿ ಕೆಲ್ಸ? ಯೋ ಯೋ ನಿನ್ ಕೆಲ್ಸ ಎಲ್ಲ ಕಂಡಿದ್ದೀನಿ, ಅಲ್ಲೇ ನಿಂತ್ಕೋ. ಬಂದ್ರು ಯಮನ ಹತ್ರ ಹೆಂಗಪ್ಪ ಬಚಾವ್ ಆಗೋದು? ಹಾಲಪ್ಪ ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ? ಏನು? ನಾನ್ ಹೇಳ್ದಂಗ್ ನುಡಿತ್ಯಾ? ಹಂಗೆಲ್ಲ ನುಡಿಬಾರ್ದು, ಮನಸ್ಸಾಕ್ಷಿಯಾಗಿ ಸತ್ಯ ಹೇಳ್ಬೇಕು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದ್ದಾರೆ. ಯಾರ್ ಬೇಕಾದ್ರೂ ಹೇಳ್ಬೋದು, ನಾನ್ ಮಾತ್ರ ಹೇಳ್ಬಾರ್ದು. ಯಾಕ್ ಹೇಳ್ಬಾರ್ದು? ನನ್ ಭಾವ ನನಗ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದ್ರೂ ಪರವಾಗಿಲ್ಲ. ಹಾಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ. ಏ ಕರಿಯೋ, ಅಯ್ಯೋ ಕಾಪಾಡಿ ಕಾಪಾಡಿ, ಹಂಗಾದ್ರೆ ನಾನ್ ಹೇಳ್ದಂಗ್ ಕೇಳ್ತ್ಯಾ? ಹೇಳ್ತೀನಿ. ನೀನ್ ಈಗ್ಲೇ ನಮ್ ಮಾವನ್ ಮನೆಗ್ ಹೋಗಿ ನಾಳೆ ಮಠ ಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ ಹಸಿರು ಜಾಕೆಟು ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡ್ ಬರ್ತಾಳೆ, ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು. ಈಗ ನೀನ್ ನಾನ್ ಹೇಳ್ದಂಗ್ ಹೇಳಲಿಲ್ಲ ಅಂದ್ರೆ ಕೈ ಪಂಚಾಯ್ತಿ. ಏನಂತ್ಯ? ಯಾರು ಕಾಣ್ತಾ ಇಲ್ವಲ್ಲ? ಇವತ್ ಇಷ್ಟೊಂದ್ ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ.
ಯಾಕ ಮಾವ? ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನು ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನ್ ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲಿಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂತ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾ? ತು ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಣತಿ ಬೇಕು ಅಂದ. ಮನ್ಸಲ್ಲ ಆಸೆ ಇದ್ದು ಒಳಗ್ ಮಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ, ಅದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲ್ ಮದ್ವೆ ಆದ್ರೆ ನಾನ್ ಯಾರಕ್ ಸೇವೆ ಮಾಡ್ಲಿ? ನನ್ನನ್ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನೋ ರೆಡಿನೇಯ, ಆದ್ರೆ ಬುಡುಬುಡಕ್ಕೆ ಅವ್ನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕೆ ಅವ್ನ ಮಾತ್ ಮೀರಿದ್ರೆ ಮನೆಗ್ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ.